ವಿದ್ಯಾರ್ಥಿಗಳಿಗೊಂದು ಗುಡ್ ನ್ಯೂಸ್ ಕಾದಿದೆ. ಜೂನ್ ಎರಡನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪದವಿ ಕಾಲೇಜು ಆರಂಭವಾಗುವಂತಹ ಸಾಧ್ಯತೆ ಇದೆ. ಜುಲೈ 30 ಜುಲೈ 31ರಂದು ಸಿಇಟಿ ಪರೀಕ್ಷೆ ನಡೆಯಬಹುದು. ಪರೀಕ್ಷೆ ರಿಸಲ್ಟ್ಗೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಶೀಘ್ರದಲ್ಲೇ ಆರಂಭವಾಗುತ್ತೆ. ಪರೀಕ್ಷಾ ವೇಳಾಪಟ್ಟಿಯನ್ನು ಪಿಯುಸಿ ಇಲಾಖೆ ಘೋಷಣೆ ಮಾಡುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ನೀಡಿದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪದವಿ ಕಾಲೇಜುಗಳನ್ನು ಆರಂಭ ಮಾಡಲಾಗುತ್ತೆ. ಓದುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ತಾರತಮ್ಯ ಆಗಬಾರದು ಮತ್ತು COVID-19 ಪರಿಸ್ಥಿತಿಯಲ್ಲಿ ಯಾರು ಟ್ಯೂಟೋರಿಯಲ್ಸ್ನ ಅಟೆಂಡ್ ಮಾಡೋದಾಗಲಿ ಕಾಲೇಜ್ ಅಟೆಂಡ್ ಮಾಡಬೇಕಾಗಲಿ ಬಹಳಷ್ಟು ಸಮಸ್ಯೆ ಆಗಿತ್ತು. ಹಾಗಾಗಿ ಈ ಒಂದು ತರಬೇತಿಯಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಇವತ್ತು ಆನ್ಲೈನಲ್ಲೇ ಹೆಚ್ಚಿನ ರೀತಿಯಾದಂಥ ಟ್ರೈನಿಂಗ್ ಕೊಡಲಿಕ್ಕೆ ತರಬೇತಿನ ಕೊಡಲಿಕ್ಕೆ ಸಾಧ್ಯ ಆಗಿರ್ತದೆ. ಈ ಉದ್ದೇಶದಿಂದ ಗೆಟ್ ಸೆಟ್ ಗೋ ಅನ್ನುವಂಥ ಒಂದು ಹೆಸರಿನಲ್ಲಿ ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಒಂದು ನೋಡಲ್ ಏಜೆನ್ಸಿ ಮೂಲಕ ಗೆಟ್ ಸೆಟ್ ಗೋ ಅನ್ನ ನಮ್ಮ ಏಪ್ರಿಲ್ 20ನೇ ತಾರೀಕು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಆನ್ಲೈನ್ ಟ್ರೈನಿಂಗ್ ಸಿಇಟಿ ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮ್ ಎರಡಕ್ಕೂ ತಯಾರಿ ಮಾಡುವಂಥದ್ದು. ಸಿಇಟಿ ತರಬೇತಿ ವಿಚಾರದಲ್ಲಿ ಏನೊಂದು ಚಾಪ್ಟರ್ ವೈಸ್ ಸಿನಾಪ್ಸಿಸ್ ರಿವಿಷನ್ ವಿಡಿಯೋ ಕ್ಲಾಸ್ ಟೆಸ್ಟ್ ಮಾಕ್ ಟೆಸ್ಟ್ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಎಲ್ಲವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಸಿಇಟಿ ಮತ್ತು ನೀಟ್ ಸಿಇಟಿ 20ನೇ ತಾರೀಕು ಸ್ಟಾರ್ಟ್ ಆಯಿತು ತರಬೇತಿ. ನೀಟ್ ಇಂದು ಮೇ 1ನೇ ತಾರೀಕು ಪ್ರಾರಂಭ ಆಯಿತು. ಇವೆರಡೂ ಒಟ್ಟಾರೆ ಈಗ ಪ್ರಾರಂಭ ಆಗಿ ಸಾಕಷ್ಟು ಬಳಕೆ ಆಗ್ತಿರುವಂತದ್ದಿದೆ. ಈ ಒಂದು ಆನ್ಲೈನ್ನಲ್ಲಿ ಇಂಟರಾಕ್ಟಿವ್ ಪ್ಲಾಟ್ಫಾರ್ಮ್ ಆಗಿದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಪರ್ಫಾರ್ಮೆನ್ಸ್ ವಿದ್ಯಾರ್ಥಿ ಪರ್ಫಾರ್ಮೆನ್ಸ್ ನ ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಇತರರ ಜೊತೆ ಕಂಪೇರ್ ಮಾಡ್ಲಿಕ್ಕೂ ಸಾಧ್ಯ ಇದೆ.